नमस्कार अमोघ वार्ते स्वागत नानु भूमिका इवतिन अपडेट्स नोड़ो गणी बाधित प्रदेश भाग के सुमार 12 कोटि हणवन्नु अभिवृद्धि केलसगळिगे हाकलागिदे शासक एसआर श्रीनिवास गुब्बियल्ली गुब्बि तालूकिन निट्टूरु होबळिय हरेनहळ्ळि ग्रामदल्लि एसपीटीएस योजने अडियल्लि 40 लक्ष वेच्चदल्लि सिसि रस्तेगे गुद्दलि पूजे माडि मातनाडिद अवरु ई भागदल्लि कार्यकुर्चि रस्तेय निर्माणक्कू सह 3 कोटि हण हाकलागिदे इन्नु हेच्चिन हण गणिबाधित अनुदान बरबेकिदे ಅದು ಸುಪ್ರೀಂ ಕೋರ್ಟ್ನಲ್ಲಿ ಇರುವುದರಿಂದ ಹಣ ಹೆಚ್ಚು ಬಿಡುಗಡೆಯಾದರೆ ಇನ್ನೂ ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡಬಹುದಾಗಿದೆ ಇನ್ನು ಕಿಬ್ಬನಹಳ್ಳಿ ಕ್ರಾಸ್ನಲ್ಲಿ ಹೈಟೆಕ್ ಆಸ್ಪತ್ರೆ ಮಾಡಬೇಕೆಂಬ ಯೋಜನೆ ಸಹ ಮಾಡಲಾಗಿದೆ ಇಲ್ಲಿ ಆಸ್ಪತ್ರೆ ನಿರ್ಮಾಣವಾದರೆ ಚಿಕ್ಕನಾಕನಹಳ್ಳಿ ಗುಬ್ಬಿ ತಿಪಟೂರು ತುರುವೇಕೆರೆ ತಾಲೂಕುಗಳಿಗೆ ಮಧ್ಯಭಾಗದಲ್ಲಿ ನಿರ್ಮಾಣವಾದಂತೆ ಆಗುತ್ತದೆ ಹಾಗೂ ಎನ್ಎಚ್ 206 ಇರುವುದರಿಂದ ಹೆಚ್ಚು ಅನುಕೂಲವಾಗುತ್ತದೆ ಎಂದು ತಿಳಿಸಿದ ಅವರು ರಾಮನಗರದಲ್ಲಿ ಪಾದಯಾತ್ರೆ ಮಾಡುತ್ತಿರುವವರ ವಿರುದ್ಧ ಸರ್ಕಾರ 30 ಜನರ ಮೇಲೆ ಕೇಸ್ ದಾಖಲು ಮಾಡಲಾಗಿದೆ 144 ಸೆಕ್ಷನ್ ಜಾರಿ ಇದ್ದಾಗ ಅವರು ಅದನ್ನೇ ಮಾಡಲೇಬೇಕಾದ ಅನಿವಾರ್ಯತೆ ಇದ್ದೇ ಇರುತ್ತದೆ ಆದರೆ ವಿರೋಧ ಪಕ್ಷದವರು ಅವರ ಕೆಲಸ ಅವರು ಮಾಡುತ್ತಿದ್ದಾರೆ ಎಂದು ತಿಳಿಸಿದರು ಈ ಗ್ರಾಮದ್ದು ಎಸ್ ಪಿ ಡಿ ಟಿ ಎಸ್ ಇದು ಒಂದು ರಸ್ತೆ ಇತ್ತು ಮೇನ್ ರೋಡು ಅದಕ್ಕೆ 40 ಲಕ್ಷ ರೂಪಾಯಿ ಹಾಕಿದ್ದು ಅದ್ರ ಪೂಜೆ ಮಾಡೋಕ್ಕೆ ಬಂದಿದ್ದು ಮತ್ತು ಗಣಿ ಬಾಧಿತ ಪ್ರದೇಶ ಅಂತ ಹೇಳ್ಬಿಟ್ಟು ಈ ಭಾಗಕ್ಕೆ 12 ಕೋಟಿ ರೂಪಾಯಿ ಹಾಕಿದ್ದೀವಿ ಅದರಲ್ಲಿ ಇದು ಈ ಗ್ರಾಮಕ್ಕೂ ಕೂಡ 70 ಲಕ್ಷ ರೂಪಾಯಿ ಹಾಕಿದ್ದೀವಿ ಅದನ್ನು ಕೂಡ ಪೂಜೆ ಮಾಡ್ತಕ್ಕ ಅಪ್ರೂವಲ್ ಸ್ಟೇಜಲ್ಲಿದೆ ಇನ್ನೊಂದು 1.5 ತಿಂಗಳಲ್ಲಿ ಅದನ್ನು ಪೂಜೆ ಮಾಡ್ತೀವಿ ಮತ್ತು ಇದು ಯಾವುದು ಈ ರೋಡ್ ಬರ್ತಲ್ಲ ದೊಣೆ ರೋಡ್ ಅದನ್ನು ಕೂಡ 3 ಕೋಟಿ ರೂಪಾಯಿ ಹಾಕಿ 4 ಕೋಟಿ ರೂಪಾಯಿ ಹಾಕಿದ್ದಾರೆ ಅದಕ್ಕೆ 4 ಕೋಟಿ ಹಾಕಿ ಅದನ್ನು ಮಾಡ್ತಾಯಿದ್ವಿ ಮತ್ತು ದೊಣೆಗೂ ಕೂಡ ದುಡ್ಡು ಹಾಕಿದ್ದೀವಿ ಈ ಭಾಗದಲ್ಲಿ ಒಟ್ಟು 12 ಕೋಟಿ ರೂಪಾಯಿ ಹಾಕಿದ್ದೀವಿ ಇನ್ನು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರತ್ನ ಬಸವರಾಜು ಉಪಾಧ್ಯಕ್ಷೆ ಮೀನಾಕ್ಷಿ ರಮೇಶ್ ಸದಸ್ಯರಾದ ದಿಲೀಪ್ ವೀಣಾ ಸತೀಶ್ ಮುಖಂಡರಾದ ಸುಧಾಕರ್ ಮತ್ತಿತರರು ಹಾಜರಿದ್ದರು ನರಸಿಂಹಮೂರ್ತಿ ಅಮೋಘ್ ಟಿವಿ ಗುಬ್ಬಿ ಶಿಡ್ಲಘಟ್ಟ ನಗರದ ಚಿಂತಾಮಣಿ ರಸ್ತೆಯ ಬೂದಾಳ ಗ್ರಾಮದ ಬಳಿ ಇರುವ ಮಲ್ಲೇಶ್ವರ ಸ್ವಾಮಿ ದೇವಾಲಯದ ಆವರಣದಲ್ಲಿ ಸರ್ಕಾರಿ ಪಡಿತರ ವಿತರಕರ ಸಂಘದ ವತಿಯಿಂದ ತಾಲೂಕು ಸರ್ಕಾರಿ ಪಡಿತರ ವಿತರಕರ ಸಮಾವೇಶ ಹಾಗೂ 2022ನೇ ನೂತನ ವರ್ಷಾರಂಭದ ಕ್ಯಾಲೆಂಡರ್ ಬಿಡುಗಡೆ ಸಂಘದ ಸದಸ್ಯರಿಗೆ ಗುರುತಿನ ಚೀಟಿ ವಿತರಿಸುವ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ಮದ್ಯವ್ಯಸನಿಗಳನ್ನ ಚಟದಿಂದ ಮುಕ್ತರನ್ನಾಗಿ ಮಾಡಲು ಕಳೆದ ಒಂದು ವಾರದಿಂದ ಶ್ರೀಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಟ್ರಸ್ಟ್ ಹಾಗೂ ಸಂಘ ಸಂಸ್ಥೆಗಳಿಂದ ಹಮ್ಮಿಕೊಂಡಿದ್ದ 1503ನೇ ಮದ್ಯವರ್ಜನ ಶಿಬಿರದ ಸಮಾರೋಪ ಸಮಾರಂಭ ಕಾರ್ಯಕ್ರಮವನ್ನು ಭಟ್ರೇನಹಳ್ಳಿಯ ಶ್ರೀ ಸಾಯಿನಾಥ ಜ್ಞಾನಮಂದಿರ ಸಮುದಾಯ ಭವನದಲ್ಲಿ ವಿವಿಧ ಸಂಘ ಸಂಸ್ಥೆಗಳ ಮುಖಂಡರೊಂದಿಗೆ ಕ್ಷೇತ್ರದ ಶಾಸಕ ವಿ ಮುನಿಯಪ್ಪರವರು ಕಾರ್ಯಕ್ರಮ ಉದ್ಘಾಟಿಸಿ ಚಾಲನೆ ನೀಡಿದರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಶಾಸಕ ವಿ ಮುನಿಯಪ್ಪ ಮಾತನಾಡಿ ಮದ್ಯವ್ಯಸನದಿಂದ ಮುಕ್ತರನ್ನಾಗಿ ಮಾಡುವ ಕಾರ್ಯಕ್ರಮ ತುಂಬಾ ಅರ್ಥಪೂರ್ಣವಾಗಿದೆ ಸಂಘ ಸಂಸ್ಥೆಗಳ ಸಹಕಾರದಿಂದ ಶ್ರೀಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಟ್ರಸ್ಟ್ ವತಿಯಿಂದ ಸಾಮಾಜಿಕ ಕಾರ್ಯಕ್ರಮಗಳು ಮಾಡುತ್ತಾ ಬರುತ್ತಿರುವುದು ಅತ್ಯಂತ ಮೆಚ್ಚುಗೆಯ ಸಂಗತಿಯಾಗಿದೆ ಮದ್ಯವರ್ಜನ ಕಾರ್ಯಕ್ರಮಗಳು ಸಾರ್ವಜನಿಕರು ಸಮರ್ಪಕವಾಗಿ ಸದುಪಯೋಗಪಡಿಸಿಕೊಳ್ಳಬೇಕೆಂದು ತಿಳಿಸಿದರು ಎಲ್ಲ ಇದು ಈ ಅಜ್ಞಾನ ಹೋಗಿ ಸುಜ್ಞಾನ ಈಗ ನಮ್ಮ ಸಮಾಜದಲ್ಲಿ ಅಳವಡಿಸ್ತಾ ಹೋದರೆ ಬಹುಶಃ ಅದರ ದುಷ್ಪರಿಣಾಮಕ್ಕೆ ನಾವು ನೀವು ಎಲ್ಲರೂ ಸಹ ಹೋಗ್ತಕ್ಕಂಥದ್ದು ನಿಸ್ಸಂದೇಹ ಅಂತಕ್ಕಂಥ ಮಾತನ್ನು ಹೇಳಿರ್ತಕ್ಕಂಥದ್ದು ಇವತ್ತು ಎಲ್ಲ ಕಡೆ ಎದ್ದು ಕಾಣ್ತಾ ಇದೆ ಅದೇ ಅದರ ಹಿನ್ನೆಲೆಯೇ ಇವತ್ತು ಈ ಪ್ರಪಂಚ ಭಾಳ ಕೆಟ್ಟು ಭಾಳ ಹೋಗ್ತಾ ಇರ್ತಕ್ಕಂಥದ್ದು ಇದನ್ನು ಸರ್ಕಟ್ಟಕ್ಕಂಥ ಕೆಲಸ ಆಗಬೇಕಾಗಿದೆ ಅಂಥ ಪವಿತ್ರವಾದಂಥ ಕೆಲಸ ಮಾಡ್ತಕ್ಕಂಥ ಕರ್ತವ್ಯವನ್ನು ಪರಮ ಪೂಜ್ಯ ನಮ್ಮ ಧರ್ಮಸ್ಥಳದ ಸ್ವಾಮೀಜಿಯವರು ಶ್ರೀಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಪ್ರಧಾನ ನಿರ್ದೇಶಕರಾದ ಸೀನಪ್ಪ ಮಾತನಾಡಿ 1503ನೇ ಮದ್ಯವರ್ಜನ ಶಿಬಿರವು ಮರೆಯಲಾಗದ ಮಾದರಿ ಶಿಬಿರವಾಗಿದೆ ವಿದ್ಯಾರ್ಥಿಗಳು ದುಶ್ಚಟ ಮುಕ್ತ ಸಮಾಜ ನಿರ್ಮಾಣ ಮಾಡಬೇಕು ಕರ್ನಾಟಕದಲ್ಲಿ 1 ಲಕ್ಷ ವಿದ್ಯಾರ್ಥಿಗಳಿಗೆ ಜಾಗೃತಿ ಮೂಡಿಸುವ ಕಾರ್ಯ ಮಾಡುತ್ತಿದೆ ಜೊತೆಗೆ ಬೀದಿ ನಾಟಕ ಕರಪತ್ರ ಸಮಾವೇಶ ಕಾರ್ಯಕ್ರಮಗಳು ಮಾಡಲಾಗುತ್ತಿದೆ ಎಂದು ತಿಳಿಸಿದರು ಒಂದು ಮನೆಗೆ ಬಂದ್ಬಿಟ್ಟಂತೆ ಯಮಧರ್ಮದ ಮನೆಗೆ ಬಂದ ಬಿಟ್ಟ ಕೂಡಲೇ ಮನೆಯ ಒಬ್ಬ ಯಜಮಾನ ಕೇಳಿದ್ರಂತೆ ನೀನ್ ಯಾಕಪ್ಪ ಇಲ್ಲಿ ಬಂದಿದ್ದೆ ಅಂತ ಹೇಳಿ ಆವಾಗ ಯಮಧರ್ಮದಾಯ ಹೇಳಿದಂತೆ ನಾನು ನಿನ್ನ ಆಯುಷ್ಯ ಮುಗಿಯಿತು ನಿನ್ನ ನಾನು ಕರ್ಕೊಂಡು ಹೋಗಿ ಬಂದಿದ್ದೇನೆ ಅಂತ ಯಮಧರ್ಮದಾಯ ಹೇಳಿದಂತೆ ಅಯ್ಯೋದೇ ಅವನಿಗೆ ಆಶ್ಚರ್ಯ ಆಯ್ತು ನಿನ್ನ ಪಟ್ಟಿ ಪ್ರಥಮ ಲಿಸ್ಟಲ್ಲಿದೆ ಅವ್ರ ಕಂಪ್ಯೂಟರ್ ಅಲ್ಲಿ ಏನು ಟೈಪ್ಗಳು ಮಾಡಿಕೊಂಡು ಯಮಧರ್ಮದಾಯ ಬಂದಿದ್ರ ಅಂತ ಹೇಳಿದ್ರೆ ಪ್ರಥಮ ಪಟ್ಟಿಯಲ್ಲಿ ನಿನ್ನ ಹೆಸರಿದೆ ಅಂತೇಳಿ ಬಂದಲ್ಲಿ ಮನೆಯಲ್ಲಿ ಕೂತ್ಕೊಂಡಿದ್ರೆ ಬಹಳ ಸತ್ಕಾರವನ್ನು ಮಾಡಿದ ಬಹಳ ಚೆನ್ನಾಗಿ ಊಟ ಎಲ್ಲ ಮಾಡಿಸಿದ ಯಾರಿಗೆ ಊಟ ಮಾಡಿಸಿದ ಯಮಧರ್ಮದಾಯ ಊಟ ಎಲ್ಲ ಮಾಡಿಸಿದ ಚೆನ್ನಾಗಿ ಯಮಧರ್ಮದಾಯಕ್ಕೆ ನಿದ್ದೆ ಬಂದಂತೆ ಕಾರ್ಯಕ್ರಮದಲ್ಲಿ ಕಂಪನಿ ದೇವರಾಜ್ ಅಖಿಲ ಕರ್ನಾಟಕ ಜನಜಾಗೃತಿ ವೃದ್ಧಿಕೆ ರಾಜ್ಯಾಧ್ಯಕ್ಷ ವಿ ರಾಮಸ್ವಾಮಿ
ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನಾಧಿಕಾರಿ ಪ್ರಕಾಶ್ ಕುಮಾರ್, ಜನಜಾಗೃತಿ ಜಿಲ್ಲಾಧ್ಯಕ್ಷ ಯಲುವಳ್ಳಿ ರಮೇಶ್ ಸೇರಿದಂತೆ ಹಲವರು ಹಾಜರಿದ್ದರು. ಕೋಟಹಳ್ಳಿ ಅನಿಲ್ ಕುಮಾರ್, ಅಮುಕ್ ಟಿವಿ, ಶಿಡ್ಲಘಟ್ಟ. ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳ ಜನಸಂಖ್ಯೆ ಆಧಾರವಾಗಿ ಶೇಕಡ 10% ಜನರಾದರೂ ಗ್ರಾಮಸಭೆಯಲ್ಲಿ ಹಾಗೂ ಜಮಾಬಂದಿ ಸಭೆಯಲ್ಲಿ ಭಾಗಿಯಾದರೆ ಗ್ರಾಮಸಭೆಗೆ ನಿಜವಾದ ಅರ್ಥ ಬರುತ್ತದೆ ಎಂದು ರೇಷ್ಮೆ ಇಲಾಖೆಯ ಸಹಾಯಕ ನಿರ್ದೇಶಕ ಬಿಎಲ್ ಶ್ರೀನಿವಾಸ್ ಅಭಿಪ್ರಾಯಪಟ್ಟರು. ಎಲ್ಲಿ ಅಂತೀರಾ ಈ ಸ್ಟೋರಿ ನೋಡಿ. ಹೌದು, ರಾಮನಗರ ಜಿಲ್ಲೆ ಮಾಗಡಿ ತಾಲೂಕಿನ ಗಡಿ ಗ್ರಾಮ ಸೋಲೂರು ಹೋಬಳಿಯ ಬಾಣವಾಡಿ ಗ್ರಾಮ ಪಂಚಾಯಿತಿಯ 2021-22 ಸಾಲಿನ ಗ್ರಾಮಸಭೆ ಹಾಗೂ ಜಮಾಬಂದಿ ಕಾರ್ಯಕ್ರಮ ಹಾಗೂ ಮಹಿಳಾ ಮತ್ತು ಮಕ್ಕಳ ಗ್ರಾಮಸಭೆಯ ಸಂಯುಕ್ತಾಶ್ರಯದಲ್ಲಿ ಕಾರ್ಯಕ್ರಮವನ್ನು ನಡೆಸಿದರು. ನಂತರ ಜಮಾಬಂದಿ ಅಧಿಕಾರಿ ಶ್ರೀನಿವಾಸ್ ಮಾತನಾಡಿ, ಗ್ರಾಮಸಭೆಯ ನಡಾವಳಿಯನ್ನು ಜನರು ತಿಳಿಯಬೇಕು, ಇಲಾಖೆಯ ಅನುಕೂಲತೆಯ ಅರಿವನ್ನು ಮೂಡಿಸಿಕೊಳ್ಳಬೇಕು. ಗ್ರಾಮಸಭೆಗೆ ಸುಮಾರು 27 ಇಲಾಖೆಗಳ ಸಹಭಾಗಿತ್ವ ಇದ್ದರೂ ಮಾಹಿತಿ ಪಡೆಯುವ ನಾಗರಿಕರ ಸಂಖ್ಯೆ ಕಡಿಮೆಯಾದರೆ ಸಭೆಗೆ ನಿಜವಾದ ಅರ್ಥ ಬರುವುದಿಲ್ಲ. ಗ್ರಾಮ ಪಂಚಾಯಿತಿಯ ಸರ್ವಾಂಗೀಣ ಅಭಿವೃದ್ಧಿಗೆ ಎಲ್ಲರೂ ಶ್ರಮಿಸಬೇಕು. ಈ ಸಭೆಯಲ್ಲಿ ಕಡಿಮೆ ನಾಗರಿಕರ ಸಹಭಾಗಿತ್ವ ಸ್ವಲ್ಪ ಬೇಸರ ತರಿಸಿದೆ. ಮುಂದಿನ ದಿನಗಳಲ್ಲಿ ಜನರ ಭಾಗವಹಿಸುವಿಕೆ, ಮತದಾರರ ಪಟ್ಟಿಯ ಶೇಕಡ 10% ಜನರಾದರೂ ಭಾಗವಹಿಸುವಂತೆ ಪಂಚಾಯಿತಿ ಅಧಿಕಾರಿಗಳಿಗೆ ಮತ್ತು ಜನಪ್ರತಿನಿಧಿಗಳಿಗೆ ತಿಳಿಸಿದರು. ಆ ಒಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿನಲ್ಲಿ ಒಳಪಡ್ತಕ್ಕಂಥ ಎಷ್ಟು ಗ್ರಾಮಗಳಿದ್ದಾವೆ, ಆ ಒಂದು ಗ್ರಾಮಗಳ ಮತದಾರರ ಪಟ್ಟಿ ಏನಿದೆ, ಆ ಮತದಾರರ ಪಟ್ಟಿಯನ್ನು ನೋಡಿದಾಗ ನಾನು ಮಾಹಿತಿಯನ್ನು ಏಕೆಂದರೆ ನಾನು ಮಾತಾಡಲಿಕ್ಕಿಂತ ಮೊದಲು ನಾನು ಒಂದು ಸಣ್ಣ ಮಾಹಿತಿಯನ್ನು ಪಡ್ಕೊಂಡೆ, ಈ ಪಂಚಾಯಿತಿಯಲ್ಲಿ ಇರ್ತಕ್ಕಂಥ ಜನಸಂಖ್ಯೆ ಎಷ್ಟು ಏನು ಅನ್ನೋದನ್ನು. ಯಾಕಪ್ಪ ಅಂದರೆ ನಮ್ಮ ಈ ಇದೇನೈತೆ ಗ್ರಾಮ ಪಂಚಾಯತ್ ರಾಜ್ ಮತ್ತು ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಈ ಪ್ರಜಾಪ್ರಭುತ್ವ ಇದರಲ್ಲಿ ನಮ್ಮ ಜಮಾಬಂದಿ ಮಾಡುವಾಗ ಶೇಕಡ 10% ಜನಗಳು ಕಡ್ಡಾಯವಾಗಿ ಆ ಒಂದು ಸಭೆಯಲ್ಲಿ ಭಾಗವಹಿಸಿರಬೇಕು. ಯಾಕಪ್ಪ ಅಂತ ಹೇಳಿದರೆ ಇದರ ಉದ್ದೇಶ ಎಷ್ಟೇ, ಇದು ಜನಗಳಿಗೋಸ್ಕರ ನಾವು ನಮ್ಮ ಪಂಚಾಯಿತಿ ವ್ಯಾಪ್ತಿನಲ್ಲಿ ಏನೇನು ಕಾರ್ಯಕ್ರಮಗಳನ್ನು ಸಮುದಾಯ ಕಾಮಗಾರಿ ಆಗಿರ್ಬೋದು, ವೈಯಕ್ತಿಕ ಕಾಮಗಾರಿ ಆಗಿರ್ಬೋದು, ಏನು ಒಂದು ವರ್ಷದಲ್ಲಿ ನಾವು ಅನುಷ್ಠಾನವನ್ನು ಮಾಡಿರ್ತೀವಿ ಅದನ್ನೆಲ್ಲ ನಾವು ಪಾರದರ್ಶಕವಾಗಿ ಕೊಡಬೇಕು ಅಂದರೆ ನಮ್ಮ ದಾಖಲೆಗಳ ಪುಟಗಳನ್ನು ಓಪನ್ ಆಗಿ ನಮ್ಮ ಜನಗಳಿಗೆ ತೋರಿಸ್ತಕ್ಕಂಥದ್ದು ಮುಖ್ಯ ಉದ್ದೇಶ. ಸಭೆಯಲ್ಲಿ ಮುಖ್ಯವಾಗಿ ಎಲ್ಲ ಇಲಾಖೆಗಳ ಸೌಲಭ್ಯಗಳು ಮತ್ತು ಅಮೃತ ಗ್ರಾಮ ಯೋಜನೆಯ ಮಾಹಿತಿಯನ್ನು ತಿಳಿಸಿಕೊಡಲಾಯಿತು. ಊರಿನ ಸಾಮಾಜಿಕ ಕಾರ್ಯಕರ್ತ ಪರಮೇಶ್ ಆರಾಧ್ಯ ಊರಿನ ಸಮಸ್ಯೆಗಳಾದ ಮೂಲಭೂತ ಸೌಲಭ್ಯ ಹಾಗೂ ಕೆರೆಯ ರಕ್ಷಣೆ, ಕೋಳಿ ತ್ಯಾಜ್ಯ ನಿರ್ವಹಣೆ, ಸಮುದಾಯ ಭವನ ಅಭಿವೃದ್ಧಿ, ಮದ್ಯಪಾನ ನಿಯಂತ್ರಣ ಹಲವಾರು ಸಮಸ್ಯೆಗಳನ್ನು ಮುಂದಿಟ್ಟರೂ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಹಿಡಿಯುವ ಪ್ರಾಮಾಣಿಕ ಪ್ರಯತ್ನ ಎಲ್ಲರೂ ಸೇರಿ ಮಾಡೋಣ. ಸಭೆಗೆ ಎಲ್ಲಾ ಮನೆ ಮನೆಗೂ ತಿಳಿಸಿದರೂ ಜನರ ಆಗಮನ ಕಡಿಮೆಯಾಗಿದೆ ಎಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಬಿಪಿ ಪ್ರಕಾಶ್ ಬೇಸರ ವ್ಯಕ್ತಪಡಿಸಿದರು. ನಮ್ಮ ಬಾನವಾಡಿ ಗ್ರಾಮ ಪಂಚಾಯಿತಿ ಗ್ರಾಮ ಸಭೆಗೆ ನಾವು ಪಾಂಪ್ಲೆಟ್ಗಳು ಓಡಿಸಿ ಮನೆ ಮನೆಗೆ ಎಲ್ಲ ಹಂಚಿ ನೀವು ಬರಲೇಬೇಕು, ಯಾವುದೇ ಕಾರಣಕ್ಕೂ ನಿಮ್ಮ ಸವಲತ್ತು ನೀವು ಎಲ್ಲ ತಿಳ್ಕೊಬೇಕು, ಏನೇನು ಎಲ್ಲ ತಿಳ್ಕೊಂಡ್ರೆ ನೀವು ಮುಂದೆ ಏನೇನು ಮಾಡ್ಕೊಬೋದು, ಏನೇನು ಬಿಡ್ಬೋದು ಪಂಚಾಯಿತಿ ವತಿಯಿಂದ ಅಂತ ಎಲ್ಲ ಹೇಳಿಗೆ ತಿಳುವಳಿಕೆ ಕೊಟ್ಟು ನೀವು ಪ್ರತಿ ಮನೆಗೂ ಬಂದೇ ಬರಬೇಕು ಅಂತ ಹೇಳಿದ್ದೀವಿ. ಆದರೂ ಸಹ ಜನಸಂಖ್ಯೆ ಕಮ್ಮಿ ಬಂದವರೇ ಅದನ್ನು ನಾವು ಎಲ್ಲ ತಿಳುವಳಿಕೆ ಕೊಟ್ಟಿದ್ರು ಸಹ ಜನಗಳು ಕಮ್ಮಿ ಬಂದಿರೋದ್ರಿಂದ ಅದನ್ನು ನಾವು ಏನು ಮಾಡಬೇಕು ಅಂತ ನಮಗೇನು ಗೊತ್ತಾಗ್ತಾ ಇಲ್ಲ. ನಾವು ಮನೆ ಎಲ್ಲರೂ ತಿಳುವಳಿಕೆ ಕೊಟ್ಟಿದ್ದೀವಿ, ಮನೆಗೂ ಪಾಂಪ್ಲೆಟ್ ಕೊಡ್ತಿದ್ದೀವಿ, ಎಲ್ಲ ಬಂದೇ ಬರಬೇಕು, ನಮ್ಮ ಪಂಚಾಯಿತಿಯಿಂದ ಸವಲತ್ತುಗಳು ಏನೇನು ಬರ್ತವೆ ಅಂತ ತಿಳ್ಕೊಳ್ಳಿ, ನೀವು ಏನೇನು ಬೇಕು ಮಾಡ್ಸ್ಕೊಬೋದು ಅಂತ ಎಲ್ಲ ಹೇಳಿದ್ದೀವಿ. ಅದು ಬರದಲ್ಲೇ ಇರೋದು ಜನಗಳ ಇದು, ನಮ್ಮದು ಏನು ತಪ್ಪೇನಿಲ್ಲ. ನಮ್ಮ ಪಂಚಾಯಿತಿಯಿಂದ ಏನೇನು ನಾವು ಕಾರ್ಯಕ್ರಮವನ್ನು ಪಾಂಪ್ಲೆಟ್ಗಳು ಹಂಚೋದು ಅದಾಗಲಿ ಇದಾಗಲಿ ಎಲ್ಲ ಮನೆಗೆ ನಾವು ಮಾಡಿದ್ದೀವಿ. ಸರಿ, ಒಳಗೆ ಹೇಳ್ದು ಸರ್, ನಾವು ಮನೆಗೆ ಪಾಂಪ್ಲೆಟ್ಗಳನ್ನ ಮನೆಗೆ ಹೋಗಿ ತಲುಪಿಸಿದ್ದೀವಿ, ಆದ್ರೂ ಜನಸಂಖ್ಯೆ ಈಗ ಕೆಲಸದ ಕಾರ್ಯ ನಿಮಿತ್ತ ಜನಗಳು ಬರೋದು ಸ್ವಲ್ಪ ಕಷ್ಟ, ಆದ್ದರಿಂದ ಇದಂಗಾಗಿದೆ ಅಂತ ಹೇಳಿದ್ವಿ. ಪಂಚಾಯಿತಿಯಲ್ಲಿ ಏನು ಆಗಬೇಕಂತ ಸಮಸ್ಯೆಗಳಿವೋ ಅವೆಲ್ಲ ನಾವು ಸಾಲ ನಮ್ಮ ಪಂಚಾಯಿತಿ ವತಿಯಿಂದ ಸಾಲ ಮಾಡ್ತಾ ಇದ್ದೀವಿ. ನಮ್ಮ ಪಂಚಾಯಿತಿ ಮಟ್ಟ ಮೀರಿ ಮೇಲೆ ಜಾಸ್ತಿ ಇದಾದಾಗ ನಾವು ಮೇಲ್ಪಟ್ಟ ತಾಲೂಕು ಪಂಚಾಯಿತಿ ಆಗಲಿ ಜಿಲ್ಲಾ ಪಂಚಾಯಿತಿಗಾಗಲಿ ಇಲ್ಲ ನಮ್ಮ ಶಾಸಕರ ಆಗಂಥ ಇದಕ್ಕೆ ನಾವು ಅಲ್ಲಿಗೆ ನಾವು ಎನ್ಕರೇಜ್ ಮಾಡ್ತೀವಿ, ಅಲ್ಲಿಗೆ ನಾವು ಒತ್ತಾಗ್ತೀವಿ ದೂರುಗಳನ್ನ. ಸಭೆಯಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಮಮತಾ ಮಂಜುನಾಥ್, ನಾಗರತ್ನಮ್ಮ, ಲಕ್ಷ್ಮಮ್ಮ, ಲಕ್ಷ್ಮಣ್, ಪ್ರಭು, ರೇಣುಕಾ ಪ್ರಸಾದ್, ನರಸಿಂಹಮೂರ್ತಿ, ಮಹಿಳಾ ಮತ್ತು ಮಕ್ಕಳ ಇಲಾಖೆಯ ಜಯಲಕ್ಷ್ಮಮ್ಮ, ಮುಖಂಡರಾದ ಸುಬ್ಬಣ್ಣ, ಅರುಣ್ ಕುಮಾರ್ ಅಂಗನವಾಡಿ, ಆಶಾ ಕಾರ್ಯಕರ್ತೆಯರು, ಊರಿನ ಗ್ರಾಮಸ್ಥರು, ಪಂಚಾಯಿತಿ ಸಿಬ್ಬಂದಿ ಹಾಜರಿದ್ದರು. ತಗಿಕುಪ್ಪೆ ಶ್ರೀಧರ್, ಅಮುಕ್ ಟಿವಿ, ಮಾಗಡಿ. ಚಿಂತಾಮಣಿ ತಾಲೂಕಿನ ಸಂತೇಕಲ್ಲಹಳ್ಳಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಇಂದು ವಿದ್ಯಾರ್ಥಿಗಳಿಗೆ ಕಾನೂನು ಅರಿವು ನೆರವು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು.
ಕಾರ್ಯಕ್ರಮವನ್ನು ಉದ್ದೇಶಿಸಿ ಅಧಿಕಾರಿ ಕೌಶಲ್ ಚೌಕ್ಸೇರ್ ಅವರು ಮಾತನಾಡಿ, ವಿದ್ಯಾರ್ಥಿಗಳು ಪ್ರಾಥಮಿಕ ಕಾನೂನಿನ ಅರಿವು ಪಡೆದುಕೊಳ್ಳಬೇಕು. ವಿದ್ಯಾರ್ಥಿ ಜೀವನ ಭವಿಷ್ಯ ರೂಪಿಸಿಕೊಳ್ಳಲು ಪ್ರೀತಿ ಪ್ರೇಮವೆಂಬ ಆಕರ್ಷಣೆಗೆ ಒಳಗಾಗದೆ ಚೆನ್ನಾಗಿ ಓದಿ ಜೀವನದಲ್ಲಿ ಉತ್ತಮ ಸಾಧನೆ ಮಾಡಬೇಕು ಎಂದು ಈ ಸಂದರ್ಭದಲ್ಲಿ ಹೇಳಿದರು. ತಂದೆ ತಾಯಿ ಕಂಡ ಕನಸುಗಳನ್ನು ನನಸು ಮಾಡಿ ನಿಮ್ಮ ಭವಿಷ್ಯವನ್ನು ಉಜ್ವಲವಾಗಿ ರೂಪಿಸಿಕೊಳ್ಳಲು ಶ್ರಮ ಪಡಬೇಕು ಎಂದು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು. Apart from that, I would talk to you regarding IAS and IPS exams, as I have been told by your teachers. I completed my BTech in civil engineering, and after that I started preparing for this exam. This exam is organized by UPSC, Union Public Service Commission. Social science, the subjects that you study in social science like civics, geography, history, all these subjects, you should be strong in these subjects. Some other subjects like maths and science also helps a lot, because the syllabus in civil services examination, UPSC exam. ನಂತರ ಗ್ರಾಮಾಂತರ ಠಾಣೆಯ ಆರಕ್ಷಕ ನಿರೀಕ್ಷಕರಾದ ವಿಶ್ವಾಸ್ರವರು ಮಾತನಾಡಿ, ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ನಿತ್ಯ ಜೀವನದಲ್ಲಿ ಬರುವಂತಹ ಸಮಸ್ಯೆಗಳನ್ನು ಎದುರಿಸಲು ಕಾನೂನಿನ ಜ್ಞಾನ ಅವಶ್ಯಕವಾಗಿದೆ. ಕಾನೂನಿನ ಅರಿವು ಕೊರತೆಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಅಪರಾಧಗಳು ನಡೆಯುತ್ತವೆ. ಹಿಂದುಳಿದವರು, ಅಂಗವಿಕಲರು, ಆರ್ಥಿಕ ಹಿಂದುಳಿದವರಿಗೆ ಕಾನೂನಿನ ಸೇವೆಗಳ ಪ್ರಾಧಿಕಾರವು ಉಚಿತ ಕಾನೂನು ಸೇವೆ ನೆರವು ಒದಗಿಸಲಾಗುತ್ತಿದೆ. ಪ್ರತಿಯೊಬ್ಬರು ಕಾನೂನು ಪಾಲಿಸುವ ಮೂಲಕ ಉತ್ತಮ ಪ್ರಜೆಗಳಾಗಿ ಬಾಳೋಣ ಎಂದರು. ಗೌರ್ಮೆಂಟ್ ಸ್ಕೂಲಲ್ಲಿ ಇರುವಂಥ ಟ್ಯಾಲೆಂಟು, ಗೌರ್ಮೆಂಟ್ ಸ್ಕೂಲಲ್ಲಿ ಇರುವಂಥ ಟೀಚರ್ಸ್ಗೆ ಇರುವಂತಹ ಟ್ಯಾಲೆಂಟು ನಿಮ್ಮ ಪ್ರೈವೇಟ್ ಸ್ಕೂಲಲ್ಲೂ ಇರೋಲ್ಲ. ಅಲ್ಲಿ ಏನು ಡಿಫ್ರೆನ್ಸ್ ಆಗುತ್ತೆ ಅಂತಂದರೆ, ಅವರು ಏನು ಡಿಸಿಪ್ಲಿನ್ ಅಂತ ಏನು ಹೇಳ್ತಾರೆ, ಅವರು ಅದನ್ನು ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತಾರೆ, ಮತ್ತು ಎಕ್ಸಾಮು ಸ್ವಲ್ಪ ಬಿಗಿಯಾಗಿ ಮಾಡ್ತಾರೆ. ಇಲ್ಲಿ ನಿಮ್ಮ ಮಾಸ್ಟರ್ಗಳೇನಾದರೂ ಆ ಥರ ಬಿಗಿಯಾಗಿ ಮಾಡೋಕೆ ಹೋಗ್ತಿದ್ರೆ ನಿಮ್ಮ ಅಪ್ಪನ ಕರ್ಕೊಂಡ್ಬಿಟ್ಟಿರ್ತಾರೆ. ಆಗಲೇ ನಿಮ್ಮನ್ನು ಆ ಡಿಸಿಪ್ಲಿನ್ ಒಳಗಡೆ ತರುವಂತಹ ಒಂದು ಕಾರ್ಯ ಏನಿದೆ ಅದರಲ್ಲೂ ಅವ್ರು ಹಿಂದೆ ಬೀದಿದ್ದಾರೆ. ಯಾಕೆಂದರೆ ಭಯ ಹೌದಲ್ಲ ಅಂದರೆ, ಯಾವಾಗ ಸಮಾಜದಲ್ಲಿ ಮಾಸ್ಟರ್ಗಳು ಹೊಡೆಯೋದು ಕಮ್ಮಿ ಮಾಡಿದ್ರು, ಆವಾಗ ಪೊಲೀಸ್ನವ್ರ ಕೈಲಿ ಹೊಡೆಯುತ್ತಿನವ್ರು ಜಾಸ್ತಿ ಆಗ್ಬಿಟ್ರು ಪ್ರಪಂಚದಲ್ಲಿ. ಇನ್ನು ಕಾರ್ಯಕ್ರಮದಲ್ಲಿ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದ ಶಿವಶಂಕರ್, ಕಲಾತಂಡ ಚಂದ್ರಶೇಖರ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ವೆಂಕಟಾಚಲಪತಿ, ಅಮುಕ್ ಟಿವಿ, ಚಿಂತಾಮಣಿ. ಗೌರಿಬಿದನೂರಿನಲ್ಲಿ ಪುರಸಭೆಯಿಂದ ನಗರಸಭೆಯ ಮೇಲ್ದರ್ಜೆಗೆ ಏರಿದ ನಗರಸಭೆಗೆ ನಾಲ್ಕನೇ ಅಧ್ಯಕ್ಷರಾಗಿ ಶ್ರೀಮತಿ ರೂಪಾ ಅನಂತರಾಜ್ರವರು ಸೋಮವಾರ ಅಧಿಕಾರ ಸ್ವೀಕರಿಸಿದರು. ಇದರ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ಈ ಸಂದರ್ಭದಲ್ಲಿ ಪುಟ್ಟಸ್ವಾಮಿಗೌಡ ಮಾತನಾಡಿ, ನಗರದ 10ನೇ ವಾರ್ಡಿನ ಉಪಚುನಾವಣೆಯಲ್ಲಿ ನಮ್ಮ ಬಣದ ಅಭ್ಯರ್ಥಿ ಸರ್ದಾರ್ ಅಖ್ತರ್ರವರನ್ನು ಅತ್ಯಧಿಕ ಮತಗಳಿಂದ ಜಯಶೀಲರನ್ನಾಗಿ ಮಾಡಿದ್ದರಿಂದ ನಾವು ರೂಪಾ ಅನಂತರಾಜುರವರನ್ನು ಅಧ್ಯಕ್ಷರನ್ನಾಗಿ ಮಾಡಲು ಮಾರ್ಗ ಸುಗಮವಾಯಿತು. 10ನೇ ವಾರ್ಡಿನ ಮತದಾರ ಬಂಧುಗಳಿಗೆ ಕೃತಜ್ಞತೆಯನ್ನು ಪುಟ್ಟಸ್ವಾಮಿಗೌಡ ತಿಳಿಸಿದರು. ನಗರದ ಜನತೆ ಪುಟ್ಟಸ್ವಾಮಿ ಬಣದ ಮೇಲೆ ಅಧಿಕ ನಿರೀಕ್ಷೆಗಳನ್ನು ಇಟ್ಟುಕೊಂಡಿದ್ದಾರೆ. ಅವರ ನಿರೀಕ್ಷೆಗಳನ್ನು ನೆರವೇರಿಸುವ ಜವಾಬ್ದಾರಿ ಅಧ್ಯಕ್ಷರ ಮೇಲಿದೆ. ಜನರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು, ನಿರೀಕ್ಷೆಗೆ ತಕ್ಕಂತೆ ಕಾರ್ಯಗಳನ್ನು ಕಾರ್ಯರೂಪಕ್ಕೆ ತರಬೇಕು, ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಬೇಕು ಎಂದು ನೂತನ ಅಧ್ಯಕ್ಷರಿಗೆ ಕಿವಿಮಾತು ಹೇಳಿದರು. ನಗರ ಬೆಳೆದಂಗೆಲ್ಲ ಕುಂದುಕೊರತೆಗಳು, ಸಮಸ್ಯೆಗಳು ಕೂಡ ಜಾಸ್ತಿ ಆಗ್ತದೆ. ಇವತ್ತಿನ ದಿನ 10ನೇ ವಾರ್ಡ್ನಲ್ಲಿ ನಮ್ಮ ಶ್ರೀಮತಿ ಸರ್ದಾರ್ ಅಖ್ತರ್ ಅವ್ರನ್ನ ಅತ್ಯಧಿಕ ಬಹುಮತಗಳ ಮೂಲಕ ಆರಿಸಿ ಕಳಿಸಿ ಅದರ ಮೂಲಕ ನಮ್ಮ ಅಧ್ಯಕ್ಷರು ಆಯ್ಕೆಯಾಗುವ ರೀತಿ ಮಾಡಿದರೆ, ಅದರಿಂದ ಪತ್ನಿಯ ಮಾಡಿರ ಎಲ್ಲ ಮತಬಾಂಧವರು ಕೂಡ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಪತ್ನಿಯ ವಾರ್ಡ್ನಲ್ಲಿ ಎಲ್ಲ ಜನಾಂಗ, ಎಲ್ಲ ಸಮುದಾಯದ, ಎಲ್ಲ ಧರ್ಮದ ಜನ ನೆಲೆಸಿರ್ತಕ್ಕಂಥ ಒಂದು ಕ್ಷೇತ್ರ ಅದು. ಅಂಥ ಒಂದು ಕ್ಷೇತ್ರದಲ್ಲಿ ವಿರೋಧಿ ಕಾಂಗ್ರೆಸ್ಗೆ ನಾವು ತಗೊಂಡಿರುವಂಥ ಅಂತರದಷ್ಟು ಮತವನ್ನು ಕೂಡ ಕೊಡದರೆ ಅವರನ್ನು ಕಾಂಗ್ರೆಸ್ಸನ್ನು ಹೀನಾಯವಾಗಿ ಸೋಲಿಸಿದ್ದಾರೆ. ಅದರ ಜನರ ನಿರೀಕ್ಷೆ ಏನಂತಂದರೆ, ಬದಲಾವಣೆ ತರಬೇಕು ಅನ್ನೋ ಒಂದು ಭಾವನೆಯಿಂದಲೇ ಆ ಥರ ಒಂದು ಮತವನ್ನು ಕೊಟ್ಟಿದ್ದಾರೆ. ಅದರ ಜೊತೆ ನಿರೀಕ್ಷೆಯನ್ನು ಜಾಸ್ತಿ ಇಟ್ಕೊಂಡಿದ್ದಾರೆ. ನಾವು ನಗರವನ್ನು ಅಭಿವೃದ್ಧಿಪಡಿಸಬೇಕು, ಅಲ್ಲಿ ಸಮಸ್ಯೆಯನ್ನು ನೀಗಿಸಬೇಕು ಅನ್ನೋ ಒಂದು ಭಾವನೆಯಿಂದ ನಗರದಲ್ಲಿನ ಜನತೆಗೆ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಲು ಆದ್ಯತೆ ನೀಡುವುದಾಗಿ ರೂಪಾ ಅನಂತರಾಜು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಅಬ್ದುಲ್ಲಾ, ಮಾಜಿ ಮುನ್ಸಿಪಲ್ ಅಧ್ಯಕ್ಷರಾದ ನರಸಿಂಹಮೂರ್ತಿ, ಅನಂತರಾಜು, ಕೆಬಿ ಮಂಜು,
ಮುಂತಾದವರು ಅಧ್ಯಕ್ಷರನ್ನು ಪುಷ್ಪಗುಚ್ಛ ನೀಡಿ ಅಭಿನಂದಿಸಿದರು. ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದ್ನೂರ್. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಟ್ರಸ್ಟ್ ವತಿಯಿಂದ 1503ನೇ ಮಧ್ಯವರ್ಜನ ಶಿಬಿರ ಸಮಾರೋಪ ಸಮಾರಂಭ ನಡೆಯಿತು. ಈ ಕುರಿತಾದ ಒಂದು ವರದಿ ಇದೆ, ನೋಡಿ. ಪಡಿತರ ವಿತರಕರ ಸಂಘದ ರಾಜ್ಯಾಧ್ಯಕ್ಷರಾದ ಕೆಕೆ ಕೃಷ್ಣಪ್ಪ ಮಾತನಾಡಿ, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ತಾಲೂಕು ಪಡಿತರ ವಿತರಕರು ಹಾಗೂ ಅಧಿಕಾರಿಗಳು ಜಿಲ್ಲೆಯನ್ನು ಉನ್ನತ ಸ್ಥಾನಕ್ಕೆ ಕರೆದೊಯ್ಯುವಲ್ಲಿ ಎರಡನೇ ಮಾತೇ ಇಲ್ಲ. ಏನೇ ತೊಂದರೆಗಳಿದ್ದರೂ ಸಹ ನಿಷ್ಠೆಯಿಂದ ಕೆಲಸ ಮಾಡುತ್ತಿದ್ದಾರೆ. ವಿತರಕರಿಗೆ ಏನಾದರೂ ತೊಂದರೆ ಉಂಟಾದಲ್ಲಿ ನಮ್ಮ ಸಂಘ ಸದಾ ಅವರಿಗೆ ನೆರವಾಗಿರುತ್ತದೆ ಎಂದು ತಿಳಿಸಿದರು. ಏನು ಕೊರೋನಾ ಬಂದಂತ ಟೈಮ್ನಲ್ಲಿ ನಮ್ಮ ರಾಜ್ಯದಲ್ಲಿ ಸುಮಾರು 131 ಜನ ನಿಧನ ಹೊಂದಿದ್ದರು. ಅವರ ಕುಟುಂಬಗಳಿಗೆ ನಾವು ಆಲೆ ಈಗಾಗಲೇ ಸರ್ಕಾರದಿಂದ ಕೋರ್ಟ್ ಆಗ್ಬೋದು ಸರ್ಕಾರ ಆಗ್ಬೋದು ಅವರಿಗೆ ಅಂಗಡಿನ ಮಂಜೂರು ಮಾಡಿಸ್ಕೊಟ್ಟಿದೆ ಕೆಲವರಿಗೆ. ಇನ್ನೂ ಸಹ ಸರ್ಕಾರ ಹಿಂದಿದ್ದಂತ ಗೋಪಾಲಯ್ಯ ಸಾಹೇಬರು ದುಡ್ಡು ಕೊಡಬೇಕು ಅಂತ ತೀರ್ಮಾನ ಮಾಡಿ ನಾವು ಒತ್ತಾಯ ಮಾಡಿ ಪ್ರತಿ ದಿವಸ ಅವ್ರನ್ನ ಫಾಲೋ ಅಪ್ ಮಾಡಿ ಮೊನ್ನೆ ಹಿಂದೆ ಇದ್ದಂತ ಮಾನ್ಯ ಮುಖ್ಯಮಂತ್ರಿಯವರು ಯಡಿಯೂರಪ್ಪಜಿ ಅವರು ಭರವಸೆ ಕೊಟ್ಟಿದ್ರು, ನಮ್ಮ ಹತ್ರ ಸರ್ಕಾರದಲ್ಲಿ ದುಡ್ಡಿಲ್ಲ, ನಿಮ್ಮ ಇಲಾಖೆಯಿಂದ 2 ಲಕ್ಷ ಕೊಡಿ ಅಂತ. ಅದನ್ನ ಎಲ್ಲ ತೀರ್ಮಾನವಾಗಿತ್ತು ಹಿಂದೆ ಇದ್ದಂತ ಸೆಕ್ರೆಟರಿಯವರು ಹಿಂದೆ ಇದ್ದಂತ ಮಂತ್ರಿಯವರು. ಆದ್ರೆ ಈಗ ಬಂದಿರುವಂತ ಮಂತ್ರಿಯವರು ನೆಗ್ಲೆಕ್ಟ್ ಮಾಡಿ ಅದು ಯಾಕೆ ವಿಳಂಬ ಮಾಡ್ತಾ ಇದ್ರೆ ಕಾರಣ ಗೊತ್ತಿಲ್ಲ, ಅದ್ರ ಬಗ್ಗೆ ಟೀಕೆ ಮಾಡಕ್ ಹೋಗಲ್ಲ ಸರ್ಕಾರ. ನಾವೀಗ ಬೇಕಾಗಿರೋದು ನಮ್ಗೆ ಏನು ಕುಟುಂಬದಲ್ಲಿ ಯಾವುದೇ ಸರ್ಕಾರಿ ಅಧಿಕಾರಿಗಳು ಮಾಡದೇ ಇರುವಂತ ಕೆಲಸನ ಆಹಾರ ಇಲಾಖೆ ಅಧಿಕಾರಿಗಳು ಆಹಾರ ಇಲಾಖೆ ನ್ಯಾಯಾಲಯ ನಿವಾಲಿಕರು ಜನಗಳನ್ನ ನಾವು ಏನು 4.80 ಕೋಟಿ ಜನಕ್ಕೆ ನಾವು ವಿತರಣೆ ಮಾಡುವಂತ ಶಕ್ತಿನ ಆ ದೇವರು ಕೊಟ್ಟಿದ್ದಾನೆ, ಸರ್ಕಾರನು ಕೊಟ್ಟಿದೆ. ಅದರಿಂದ ಆ ಕುಟುಂಬಗಳಿಗೆ ಆಸರೆ ಆಗಬೇಕು ಮತ್ತೆ ಅವ್ರ ಕುಟುಂಬಗಳಿಗೆ ನ್ಯಾಯಾಲಯ ಮಂಜೂರು ಮಾಡಿಕೊಡ್ಬೇಕು ಅಂತ. ಉಪನಿರ್ದೇಶಕರಾದ ಸವಿತಾ ಮಾತನಾಡಿ, ನಮ್ಮ ಜಿಲ್ಲೆಯಲ್ಲಿ ಯಾವುದೇ ತರಹದ ತೊಂದರೆಗಳು ಇಲ್ಲ, ಎಲ್ಲಾ ಅಧಿಕಾರಿಗಳಿಂದ ಉನ್ನತ ಕಾರ್ಯ ನಡೆಯುತ್ತಿದೆ. ಇಡೀ ಕರ್ನಾಟಕದಲ್ಲೇ ನಮ್ಮ ಜಿಲ್ಲೆ ಮೊದಲನೇ ಸ್ಥಾನದಲ್ಲಿದೆ, ಇದೇ ರೀತಿಯಲ್ಲಿ ಮುಂದುವರೆಸಿ. ಈ KYCಯನ್ನು ಎಲ್ಲರೂ ಆದಷ್ಟು ಬೇಗ ಪೂರ್ಣಗೊಳಿಸಿ. ಹಳ್ಳಿಗಳಲ್ಲಿ ಜನರು ಕೆಲಸಕ್ಕೆ ಹೋಗುವುದರಿಂದ ಜನ ಸಿಗುವುದಿಲ್ಲ. ವಿತರಕರೇ ಖುದ್ದು ಮನೆ ಮನೆಗೆ ಭೇಟಿ ನೀಡಿ ಈ KYC ಪೂರ್ಣಗೊಳಿಸಿ ಸರಿಯಾದ ಸಮಯಕ್ಕೆ ಪಡಿತರ ವಿತರಣೆ ನೀಡುತ್ತಿಲ್ಲ. ಇದರ ಬಗ್ಗೆ ಸಾಕಷ್ಟು ದೂರುಗಳು ಕಂಡು ಬರುತ್ತಿವೆ. ಮುಂದೆ ಈ ರೀತಿ ನಡೆಯದೆ ತಡೆಯಬೇಕು ಎಂದು ತಿಳಿಸಿದರು. ಸಹಜವಾಗಿ ರೋಷ ಬರುತ್ತೆ. ನಾವೇ ಆಗ್ಲಿ ಒಂದು ವಿಷಯಕ್ಕೆ ಓಡಾಡಿದಾಗ ನಮ್ಮನ್ನು ಜಾಸ್ತಿ ಓಡಾಡಿಸಿದ್ದಾರೆ ಅಂತ ಕಂಡು ಬಂದಾಗ ನಾವು ಮನುಷ್ಯ ಸಹಜ ಕೋಪದಿಂದ ವರ್ತನೆ ತೋರಿಸ್ತೇವೆ. ಆ ರೀತಿ ಆಗದೇ ಇರೋ ಹಾಗೆ ನೀವು ಇನ್ ಟೈಮ್ ಅಲ್ಲಿ ಬಾಗಿಲು ತೆಗೆದು ಬಿಲ್ ಆದ ತಕ್ಷಣ ಮರುದಿನನೇ ವಿತರಣೆ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ನೀವು ಹಾರ್ಡ್ಲಿ ನೀವೇನು ಒಂದು 5-6 ದಿನ ಬೆಳಗ್ಗೆಯಿಂದ ರಾತ್ರಿವರೆಗೂ ಕುತ್ಕೊಂಡ್ಬಿಟ್ರೆ ನಿಮ್ಗೆ ಕೆಲಸನೇ ಮುಂದೋಗುತ್ತೆ. ಇನ್ಯಾರು ಬಂದಿರಲ್ಲ ಅವ್ರನ್ನ ಫೋನ್ ಮಾಡಿ ಕರೆಸ್ಬಿಟ್ಟು ರೇಷನ್ ಕೊಟ್ಬಿಟ್ರೆ ನಿಮ್ ಪಾತ್ರನೇ ಮುಂದೋಗುತ್ತೆ. ನಾವು ನಿಮ್ಮನ್ನ ಕೇಳಲ್ಲ, ಜನನು ನಿಮ್ಮನ್ನ ಕೇಳಲ್ಲ, ಬೇರೆ ಸಮಯದಲ್ಲಿ ಬೇರೆ ಇಲಾಖೆ ಕೆಲಸಗಳು ಮುಗಿದ್ರೆ ಬೇರೆ ಕೆಲಸಗಳು ಕೊಡ್ಲಿಕ್ಕೆ ಅವಕಾಶ ಇದೆ. ಇದು ಒಂದು ಕಂಪ್ಲೇಂಟ್ನ ಕೂಡ ಆಗದೆ ಇರೋ ರೀತಿಯಲ್ಲಿ ನೀವು ನಮಗೆ ಸಹಕರಿಸಬೇಕು ಅಂತ ಕೇಳ್ಕೊಳ್ತೀನಿ. ಅದೇ ರೀತಿ ಈಗ ಇನ್ನು ಈ ಸಂದರ್ಭದಲ್ಲಿ ವಿತರಕರ ಸಂಘದ ತಾಲೂಕು ಅಧ್ಯಕ್ಷ ಐ ನಾರಾಯಣ ಸ್ವಾಮಿ, ಆಹಾರ ಶಿರಸ್ತೇದಾರ್ ಧನಲಕ್ಷ್ಮಿ, ಚನ್ನಕೇಶವ ಗೌಡ, ರಾಜರೆಡ್ಡಿ, ಗೋವಿಂದಯ್ಯ, ಮನೋಹರ್ ಮತ್ತಿತರು ಉಪಸ್ಥಿತರಿದ್ದರು. ಕೋಟಹಳ್ಳಿ ಅನಿಲ್ಕುಮಾರ್, ಅಮೋಕ್ ಟಿವಿ, ಶಿಡ್ಲಘಟ್ಟ. ಇದಿಷ್ಟು ಈ ಹೊತ್ತಿನ ವಿಶೇಷ. ಮತ್ತಷ್ಟು ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.